ನಮಸ್ಕಾರ newspin.in ಗೆ ಸ್ವಾಗತ ದಯವಿಟ್ಟು ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜೇನು ಸಾಕಾಣಿಕೆ ಅಂತಂದ್ರೆ ಅಥವಾ ಜೇನು ತುಪ್ಪ ನಮ್ಮ ದೇಶದಲ್ಲಿ ಅಮೃತ ಅಂತ ಕರಿತೀವಿ ನಾವು ಅದಕ್ಕೆ ಕೊಟ್ಟಷ್ಟು ಮಹತ್ವ ಬೇರೆ ಯಾವ ವಸ್ತುಗೂ ಇಲ್ಲ ಇದು ಜೇನು ನೊಣಗಳಿಂದ ನಾವು ಪಡಿಬೋದು ಜೇನು ನೊಣಗಳ ಆಹಾರ ಅದನ್ನು ನಾವು ತಮ್ಮ ಅಭಾವ ಕಾಲಕ್ಕೆ ಬೇಕಂತ ಸಂಗ್ರಹಿಸಿ ಶೇಖರಿಸಿ ಇಟ್ಕೊಂಡಿರ್ತವೆ ನಾವು ಮನುಷ್ಯರು ಎಲ್ಲ ಜೀವಿಗಳನ್ನು ಉಪಯೋಗಿಸ್ತಕ್ಕಂಥದ್ದು ಸ್ವಭಾವ ಮಾನವ ಸಹಜ ಗುಣ ಅದರಿಂದ ನಾವು ಆ ಜೇನು ನೊಣಗಳ ಆಹಾರವನ್ನು ಕಸಿದುಕೊಳ್ತೀವಿ ಅದು ಜೇನುತುಪ್ಪ ಅಂತ ಆಕ್ಚುಲಿ ಜೇನುತುಪ್ಪದಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಇದೆ ಇವತ್ತು ವಿಜ್ಞಾನ ಇಷ್ಟೊಂದು ಮುಂದುವರೆದರೂ ಸಹ ಜೇನುತುಪ್ಪಕ್ಕೆ ಸಮನಾದ ವಸ್ತು ತಯಾರು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿದೆ ಆಮೇಲೆ ಜೇನುತುಪ್ಪ ಜೇನು ನೊಣಗಳು ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ತಯಾರು ಮಾಡಿಟ್ಟಿರ್ತವೆ 34 ಡಿಗ್ರಿ ಸೆಲ್ಸಿಯಸ್ ಅಂತ ಉಷ್ಣತೆ ಅಂತ ನಾವು ಕರಿತೀವಿ ಇದು 1000 ವರ್ಷ ಇಟ್ಟು ಹಾಳಾಗೋದಿಲ್ಲ ಅಂದರೆ ಪರಿಪೂರ್ಣ ಆಹಾರ ಅತಿ ದೀರ್ಘಕಾಲ ಕೆಡದಂತೆ ಇರ್ತಕ್ಕಂಥ ಒಂದು ವಸ್ತು ನಾವು ಯಾವುದೇ ವಸ್ತುಗಳನ್ನು ತಯಾರು ಮಾಡ್ತೀವಿ ಸಾಕಷ್ಟು ಆಹಾರ ಪದಾರ್ಥಗಳು ನಮ್ಮಲ್ಲಿ ಪ್ಯಾಕಡ್ ಐಟಮ್ಸ್ ಎಲ್ಲ ಬರ್ತವೆ ಅವೆಲ್ಲ ಭಾಳ ಅಂದರೆ 1 ವಾರ 15 ದಿನ 1 ತಿಂಗಳು ಈಗ ಪ್ಯಾಕಡ್ ಮಿಲ್ಕ್ ಬರ್ತದೆ ಪೆಟ್ರೋಲ್ ಪ್ಯಾಕ್ ಅಂತ ಅದು ಭಾಳ ಅಂದರೆ 1-6 ತಿಂಗಳವರೆಗೆ ಇಡ್ಲಿಕ್ಕೆ ಬರ್ತದೆ ಬಟ್ ಈ ಜೇನುತುಪ್ಪ ಅಂತಕ್ಕಂಥದ್ದು 1000 ವರ್ಷ ಇಟ್ಟರೂ ಸಹಿತ ಅದು ಹಾಳಾಗದೇ ಇರತಕ್ಕಂಥ ಒಂದು ವಸ್ತು ಆಗಿದೆ ಅದು ಹೂವಿನ ಮಕರಂದ ಗಿಡಗಳಲ್ಲಿ ಚಿಗುರುಗಳಲ್ಲಿ ಎಲೆಗಳಲ್ಲಿ ಕಾಂಡದಲ್ಲಿ ಸೇವಿಸ್ತಕ್ಕಂಥ ಸಿಹಿ ರಸ ಅದನ್ನು ಸಂಗ್ರಹಿಸ್ತಂದು ಜೇನುತುಪ್ಪ ಮಾಡಿ ದಾಸ್ತಾನು ಮಾಡಿರ್ತೀವಿ ಹಾಗಾಗಿ ಜೇನುತುಪ್ಪ ಸಂಗ್ರಹಣೆ ಮಾಡಲಿಕ್ಕೆ ಸಾಕಷ್ಟು ಶ್ರಮ ಪಡ್ತವೆ ಸಾಕಷ್ಟು ದೂರ ಹಾರಾಡಿ ಅವು ಕಷ್ಟಪಟ್ಟು ತಮ್ಮ ಆಹಾರವನ್ನು ಸಂಗ್ರಹಣೆ ಮಾಡಿ ಶೇಖರಣೆ ಮಾಡಿ ಇಟ್ಕೊಳ್ತೀವಿ ನಮ್ಮ ದೇಶದಲ್ಲಿ 5 ತಳಿಯ ಜೇನುನೊಣಗಳನ್ನು ನಾವು ನೋಡ್ಬೋದು ಅದರಲ್ಲಿ 4 ದೇಶೀಯ ತಳಿ ಹೆಜ್ಜೇನು ಅಂತ ಕರಿತೀವಿ ಒಂದು ದೊಡ್ಡದು ಮರದಲ್ಲಿ ಎತ್ತರವಾದ ಕಟ್ಟಡಗಳಲ್ಲಿ ಕಟ್ಟುತ್ತೆ ಅದು ಸಾಕ್ಲಿಕ್ಕೆ ಸಾಧ್ಯ ಆಗಿಲ್ಲ ಬಟ್ ಸಂಶೋಧನೆ ನಡೀತಾ ಇದೆ ಅದರ ಬಗ್ಗೆ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ನೊಣಜೇನು ಅಥವಾ ಕೋಲ್ ಜೇನು ಅಂತ ಇದೆರಡು ಒಂದೇ ಸ್ವಭಾವ ಅಂದ್ರೆ ಒಂದು ಜಾಗದಲ್ಲಿ 6 ತಿಂಗಳ ಕಾಲ ಸ್ಥಿರವಾಗಿರ್ತವೆ ಮತ್ತು ಬೇರೆ ಕಡೆಗೆ ವಲಸೆ ಹೋಗ್ತವೆ ಆಹಾರ ನೀರಿನ ಕೊರತೆ ಉಂಟಾದಾಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗ್ತಕ್ಕಂಥ ಸ್ವಭಾವ ಇದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಕುಡುವೆ ಜೇನು ಅಂತ ಇದು ಕತ್ತಲೆ ಜಾಗದಲ್ಲಿ ವಾಸ ಮಾಡುತ್ತೆ ಗಾಳಿ ಬೆಳಕು ಮಳೆ ವೈರಿಗಳು ಇವುಗಳಿಗೆ ರಕ್ಷಣೆ ಸಿಗ್ತಕ್ಕಂಥ ಯಾವುದೇ ಕತ್ತಲ ಸ್ಥಳ ಮರದ ಪೊಟ್ರೆ ಇರ್ಬೋದು ಹುತ್ತುಗಳು ಖಾಲಿ ಹುತ್ತ ಇರ್ಬೋದು ಅಥವಾ ಕಲ್ಲುಗಳ ಸಂದಿಲಿ ಕೆಲವು ಖಾಲಿ ಬಾಕ್ಸ್ಗಳು ಅಂತ ಏನಾದರೂ ಇದ್ರೆ ಅಂಥದ್ರಲ್ಲೂ ಸಹಿತ ಕಟ್ಕೊಂಡಿರುತ್ತೆ ಪೈಪ್ಗಳು ನೀರಿನ ಪೈಪು ಇಂಥವೆಲ್ಲ ಖಾಲಿ ಇತ್ತಂದ್ರೆ ಅದರಲ್ಲೂ ವಾಸ ಮಾಡುತ್ತೆ ಇದು ಹೆಚ್ಚು ಹುತ್ತುಗಳನ್ನು ಕಟ್ಟುತ್ತೆ ಒಂದೇ ಸ್ಥಳದಲ್ಲಿ ನಿರಂತರವಾಗಿ 10-15-20 ವರ್ಷಗಟ್ಟಲೆ ವಾಸ ಮಾಡುತ್ತೆ ಜೊತೆಗೆ ಹೆಚ್ಚು ಜೇನುತುಪ್ಪ ಉತ್ಪಾದನೆ ಆಮೇಲೆ ಸಾಧು ಸ್ವಭಾವ ಇದೆ ಸಾಕ್ಲಿಕ್ಕೆ ಯೋಗ್ಯ ಇದೆ ಹಾಗಾಗಿ ದೇಶಾದ್ಯಂತ ಇದನ್ನು ಬಹಳ ವರ್ಷದಿಂದ ಸಾಕ್ತಾ ಇದೆ ಇನ್ನೊಂದು ಜಾತಿ ಜೇನು ಮುಜಂಟಿ ಜೇನು ಅಥವಾ ನಸರಿ ಅಂತ ಕರಿತೀವಿ ಅದು ಬಹಳ ಚಿಕ್ಕದಿದೆ ಮುಳ್ಳು ರಹಿತ ಜೇನು ಸ್ಟಿಂಗ್ಲೆಸ್ ಬೀಸ್ ಅಂತಾರೆ ಇದನ್ನು ಸಹಿತ ನಾವು ಸುಲಭವಾಗಿ ಸಾಕ್ಬೋದು ಇದು ಒಂದು ಜಾಗದಲ್ಲಿ 500 ವರ್ಷ ಇರುತ್ತೆ ಎಲ್ಲ ಜೇನಿಗಿಂತ ದೀರ್ಘಕಾಲ ಅಂದರೆ ಪರಿಸರ ಅಧ್ಯಯನ ಮಾಡಿ ಬದುಕೋ ಕಲೆಯನ್ನು ರೂಢಿಸಿಕೊಂಡಂಥ ಒಂದು ಜೀವಿ ಜೇನು ಸಂತತಿಯಲ್ಲಿ ಅಥವಾ ಜೇನು ತಳಿಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದ ಜ್ಞಾನ ಹೊಂದಿದೆ ಅದು ಎಂಥದೇ ಹವಾಮಾನ ಇರಲಿ ಯಾವುದೇ ರೀತಿ ವೈರ್ಗಳು ಬರಲಿ ಯಾವುದೇ ರೋಗ ರುಜಿನಗಳು ಬರದೇ ಇದ್ದ ಹಾಗೆ ಪರಿಸರದಲ್ಲಿರೋ ವಸ್ತುಗಳನ್ನು ಬಳಸಿ ತನ್ನ ಮನೆ ನಿರ್ಮಾಣ ಮಾಡಿಕೊಂಡು ಬದುಕೋ ಕಲೆಯನ್ನು ಕಲ್ತ್ಕೊಂಡಿದೆ ಇದು ಬಹಳ ಮಹತ್ವದ್ದು ಹಾಗೆ ಇದು ಬಹಳ ಚಿಕ್ಕದಾಗಿ ಬಹಳ ಅಂದರೆ 200 ಮೀಟರ್ ಹಾರಾಡುವಷ್ಟು ಶಕ್ತಿ ಇದೆ ಅಷ್ಟೇ ಅದಕ್ಕೆ ಬಹಳ ದೂರ ಹೋಗುವುದಿಲ್ಲ ಸೊಳ್ಳೆ ಜೇನು ಅಂತೂ ಕರೀತಾರೆ ಅದಕ್ಕೆ ಮುಜಂಟಿ ನಸರಿ ಡಾಂಬರ್ ಬೀಸ್ ಎಪಿಸ್ ಮೆಲಿಫೋನ ಟ್ರೈಗೋನ ಭಾಳ ಹೆಸರಿದೆ ಈ ಜೇನನ್ನು ಸುಲಭವಾಗಿ ಸಾಕು ತೆಂಗಿನ ಚಿಪ್ಪಲ್ಲಿ ಆಮೇಲೆ ಬಿದಿರು ಅಥವಾ ಅಡಿಕೆ ಮರದ ದಂಬುಗಳಲ್ಲಿ ಆಮೇಲೆ ಮಣ್ಣಿನ ಸಣ್ಣ ಮಡಿಕೆ ಕಿಟಕಿಗಳಲ್ಲಿ ಬೇಕಂದ್ರಲ್ಲಿ ಸಾಕು ಯಾವುದೇ ಸ್ಥಳದಲ್ಲಿಟ್ಟು ಇರುವೆ ಸಹಿತ ಬರೋಂಗಿಲ್ಲ ಯಾವುದೇ ಪ್ರೊಟೆಕ್ಷನೂ ಆಗತ್ತೇ ಇಲ್ಲ ನೆಕ್ಸ್ಟ್ ಇನ್ನೊಂದಿದೆ ಎಪಿಸ್ ಮೆಲಿಫೆರಾ ಅಂತ ಸುಧಾರಿತ ತಳಿ ಮೂಲ ಇಟಾಲಿಯನ್ ದೇಶದ್ದು ನಮ್ಮ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲೂ ಸಹಿತ ಇದನ್ನು ವ್ಯಾಪಕವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇದು ಅತಿ ಹೆಚ್ಚು ಜೇನು ಉತ್ಪಾದನೆ ಮಾಡ್ತಕ್ಕಂಥದ್ದು ಬಟ್ ಈ ತಳಿ 100-500-1000 ಗಟ್ಟಲೆ ದೊಡ್ಡ ಪ್ರಮಾಣದಲ್ಲಿ ಜೇನು ಸಾಕಾಣಿಕೆ ಮಾಡೋದು ಇದ್ರ ಮಾತ್ರ ಯೋಗ್ಯ ಇದೆ ಆಮೇಲೆ ಸ್ಥಳಾಂತರ ಜೇನು ಕೃಷಿ ಅನಿವಾರ್ಯ ಅದಕ್ಕೆ ಒಂದು ಜಾಗದಲ್ಲಿ 2 ತಿಂಗಳು ಇಟ್ಟು ಅಲ್ಲಿ ಹೂವೆಲ್ಲ ಮುಗಿದ ಮೇಲೆ ಇನ್ನೊಂದು ಸ್ಥಳ ಆಯ್ಕೆ ಮಾಡಿ ಅಲ್ಲಿಗೆ ವರ್ಗಾಯಿಸಬೇಕಾಗುತ್ತದೆ ಹೀಗೆ ಮಾಡೋದು ಅನಿವಾರ್ಯ ಇದೆ ಆಮೇಲೆ ನಮ್ಮ ಕರ್ನಾಟಕ ಅಥವಾ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇದು ಅಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ ಯಾಕೆಂದರೆ ಇಲ್ಲಿ ಅದಕ್ಕೆ ಜೇನು ದುಂಬಿಗಳನ್ನು ತಿಂತಕ್ಕಂಥ ಹಕ್ಕಿಗಳ ಕಾಟ ಭಾಳ ಇದೆ ಆಮೇಲೆ ಇಲ್ಲಿ ಸಾಕಷ್ಟು ಒಂದೇ ಹೂವಿನ ವಾತಾವರಣ ಇರ್ತಕ್ಕಂಥದ್ದು ಫ್ಲವರ್ ಕಾರ್ಪೆಟ್ ಅಂತೀನಿ ಹೂವಿನ ಹಾಸಿಗೆ ಇರ್ತಕ್ಕಂಥ ಅಂಥ ಬೆಳೆಗಳು ಬೆಳೀತಕ್ಕಂಥ ವಿಶಾಲವಾದ ಮೈದಾನ ಪ್ರದೇಶದಲ್ಲಿ ಇದು ಭಾಳ ಸುಲಭವಾಗಿ ಸಾಕಲಿಕ್ಕೆ ಸಾಧ್ಯತೆ ಇದೆ
ಧಾರವಾಡ ಜಿಲ್ಲೆಯಲ್ಲಿ ಇದಕ್ಕೆ ಅವಕಾಶ ಇದೆ, ಅರ್ಧ ಮಲೆನಾಡು ಇದೆ, ಅರ್ಧ ಬಯಲುಸೀಮೆನೂ ಇದೆ. ಹಾಗಾಗಿ ಇಂಥ ಪ್ರದೇಶದಲ್ಲಿ ಈ ಮೆಲ್ಲಿಫೆರಾನ ದೊಡ್ಡ ಪ್ರಮಾಣದಲ್ಲಿ ಸಾಕಲಿಕ್ಕೆ ಅನುಕೂಲವೂ ಇದೆ. ಜಗತ್ತಿನಾದ್ಯಂತ ಕೇವಲ ಒಂದು 8-10 ತಳಿಗಳು ಮಾತ್ರ ಇದಾವೆ ಜೇನುದುಂಬಿಗಳು. ಅದರಾಗೆ ನಮ್ಮ ದೇಶದ ಒಂದು ಹವಾಮಾನ, ಇಲ್ಲಿರ್ತಕ್ಕಂಥ ಪ್ರಾಕೃತಿಕ ಸಂಪತ್ತು, ಸಸ್ಯ ಸಂಪತ್ತು, ಅದನ್ನು ಅವಲಂಬಿಸಿ 5 ತಳಿಗಳು ನಮ್ಮ ದೇಶದಲ್ಲೇ ಇದಾವೆ. ಅದರಲ್ಲಿ ಅತ್ಯಂತ ಶ್ರೀಮಂತ ದೇಶ ನಾವು. ಏಕೆಂದರೆ ಕಾಶ್ಮೀರದಲ್ಲಿ ನಮ್ಮದು -10 ಡಿಗ್ರಿವರೆಗೆ ಟೆಂಪ್ರೇಚರ್ ಹೋಗ್ತದೆ. ಹಾಗೆ ದಕ್ಷಿಣ ಭಾರತದ ಕನ್ಯಾಕುಮಾರಿ ಅಥವಾ ಮದ್ರಾಸ್ ಕಡೆ ನಾವು ನೋಡಿದರೆ ಅಲ್ಲಿ 50 ಡಿಗ್ರಿವರೆಗೆ ಬೇಸಿಗೆಯಲ್ಲಿ ಟೆಂಪ್ರೇಚರ್ ಬರ್ತದೆ. ಹೀಗೆ ಸಮಶೀತೋಷ್ಣ ವಲಯ ಉಷ್ಣತೆಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಒಂದು ದೊಡ್ಡ ಉಪಖಂಡ ನಮ್ಮದು ಭಾರತ ದೇಶ. ಹಾಗಾಗಿ ಇಲ್ಲಿ ವಿವಿಧ ತಳಿಯ ಜೇನುನೊಣಗಳು ಸ್ವಾಭಾವಿಕವಾಗಿ ಇಲ್ಲಿ ವಾಸ ಮಾಡ್ತವೆ. ಹಾಗೂ ವೈಜ್ಞಾನಿಕವಾಗಿ ನಾವು ಅದನ್ನು ಸಾಕಿ ಜೇನು ಕೃಷಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ವಿಪುಲ ಅವಕಾಶ ನಮ್ಮಲ್ಲಿದೆ. ತುಡುವೆ ಜೇನೇನಿದೆ ಅದಕ್ಕೆ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರೀತಾರೆ. ಇದೇ ತಳಿ ಏಷ್ಯಾ ಖಂಡದಲ್ಲಿ ಬೇರೆ ದೇಶದಲ್ಲೂ ಎಲ್ಲ ಇದೆ. ಈಗ ಎಪಿಸ್ ಮೆಲ್ಲಿಫೆರಾ ಅಂತ ವಿದೇಶಿ ತಳಿಗೆ, ಹಾಗೆ ಜಪಾನಲ್ಲಿದ್ದರೆ ಇದೇ ತುಡುವೆ ಜೇನು ಎಪಿಸ್ ಜಪಾನಿಕಾ ಅಂತ ಕರೀತಾರೆ. ಎಪಿಸ್ ಸೆರೆನಾ ಜಪಾನಿಕಾ, ಇಂಡಿಯಾದಾಗಿರೋದು ಎಪಿಸ್ ಸೆರೆನಾ ಇಂಡಿಕಾ. ಈಗ ಆಯಾ ದೇಶದ ಹೆಸರುಗಳನ್ನು ಅದಕ್ಕೆ ಕೊಟ್ಟು ಮಾಡ್ತಾ ಇದ್ದಾರೆ. ಇವು ಸ್ವಾಭಾವಿಕವಾಗಿ ಬಹಳ ಸಾಧು ಇರ್ತವೆ, ಹೆಚ್ಚು ಹುಟ್ಟುಗಳನ್ನು ಕಟ್ಟಿ ವಾಸ ಮಾಡುತ್ತೆ, ಒಂದೇ ಸ್ಥಳದಲ್ಲಿ ಇರುತ್ತೆ. ಆಮೇಲೆ ಸ್ಥಳಾಂತರ ಜೀವನ ಸಾಕಾಣಿಕೆ ಮಾಡಲಿಕ್ಕಾಗಲಿ, ಆಮೇಲೆ ಮನುಷ್ಯನ ಒಡನಾಟಕ್ಕೆ ಬಹಳ ಸ್ನೇಹದಿಂದ ಇರ್ತದೆ, ಸ್ನೇಹಪರ ಜೀವಿಗಳು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಜೇನು ಕೃಷಿ ವಿಭಾಗ ಇತ್ತು. 2011ರಿಂದ ತೋಟಗಾರಿಕೆ ಇಲಾಖೆ ವರ್ಗಾವಣೆ ಮಾಡಿದ್ದಾರೆ ಜೇನು ಕೃಷಿ ವಿಭಾಗವನ್ನು. ಇದರಲ್ಲಿ ಸಾಕಷ್ಟು ಜೇನು ಕೃಷಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಈ ತೋಟಗಾರಿಕೆ ಇಲಾಖೆಯಿಂದ ನಡೆಸ್ತಾ ಇದ್ದೀವಿ. ಇದು ರಾಜ್ಯಾದ್ಯಂತ ಇರತಕ್ಕಂಥ ಕಾರ್ಯಕ್ರಮಗಳು, ಅದರಲ್ಲಿ ತಾಲೂಕು ಪಂಚಾಯಿತಿ ಯೋಜನೆಗಳು, ಜಿಲ್ಲಾ ಪಂಚಾಯಿತಿ ಯೋಜನೆಗಳು, ರಾಜ್ಯ ವಲಯ ಯೋಜನೆ, ಕೇಂದ್ರ ಪುರಸ್ಕೃತ ಯೋಜನೆ, ಹೀಗೆ 4-5 ವಿಭಾಗಗಳು ಬರ್ತವೆ. ಪಂಚಾಯಿತಿ ಮಟ್ಟದಲ್ಲೂ ಸಹಿತ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕಾರ್ಯಕ್ರಮಗಳಿತ್ತು. ಇದರಲ್ಲಿ ಈಗ ತೋಟಗಾರಿಕೆ ಇಲಾಖೆಯಿಂದ ನಡೆತಕ್ಕಂಥ ಯೋಜನೆಗಳಲ್ಲಿ 2 ದಿನಗಳ ಉಚಿತ ತರಬೇತಿ ಕಾರ್ಯಕ್ರಮ ಇದೆ. ಇದನ್ನು ಯಾರು ಬೇಕಾದ್ರೂ ಭಾಗವಹಿಸ್ಬೋದು, ರೈತರೇ ಬರಬೇಕು ಅಂತೇನಿಲ್ಲ, ನಗರವಾಸಿಗಳು ಬರ್ಬೋದು, ಜೇನು ಕೃಷಿ ಆಸಕ್ತರು, ಭೂರಹಿತರು ಬರ್ಬೋದು, ಭೂಮಿ ಹೊಂದಿದವರು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಇದು 2 ದಿನಗಳ ಉಚಿತ ತರಬೇತಿ ಇದೆ. ತರಬೇತಿ ನಂತರ ಅವರಿಗೆ %75 ಸಹಾಯದಂದರೆ ಜೇನು ಕೃಷಿಗೆ ಕೊಡ್ತಕ್ಕಂಥ ಅವಕಾಶಗಳಿದ್ದಾವೆ. ಹಾಗೆಯೇ ರಾಜ್ಯ ವಲಯ ಯೋಜನೆಯಡಿ ಅಲ್ಲೂ ಸಹಿತ 2 ದಿನಗಳ ತರಬೇತಿ ಇರುತ್ತೆ. ಜಿಲ್ಲಾ ಮಟ್ಟದಲ್ಲಿ ಕಾರ್ಯಾಗಾರ ಹಾಗೂ ವಸ್ತು ಪ್ರದರ್ಶನ ಇಂಥವೆಲ್ಲ ಜೇನು ಬಗ್ಗೆ ಏರ್ಪಡಿಸಿ ಜೇನು ಕೃಷಿಯ ಒಂದು ಅಭಿವೃದ್ಧಿ ಪ್ರಚಾರ ಕಾರ್ಯವನ್ನು ಇಲಾಖೆಯನ್ನು ಮಾಡ್ತಾ ಇದೆ. ಹಾಗೆಯೇ ಈ ಜೇನು ಕೃಷಿಯನ್ನು ಸ್ವಲ್ಪ ಮಧ್ಯಮ ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಯಾರು ಮಾಡೋದಿದ್ರೆ ಅವರಿಗೆ ಪ್ರಗತಿಪರ ಜೇನು ಕೃಷಿಕರ ತಾಕುಗಳಿಗೆ ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿ ಮಾಹಿತಿ ಪಡ್ಕೊಂಡು ತಾವು ಆ ರೀತಿ ಮಾಡ್ಲಿಕ್ಕೆ ಅವಕಾಶಗಳಿದಾವೆ. ಆ ರೀತಿ ನಾವು ಹೊರ ಜಿಲ್ಲೆ, ಹೊರ ರಾಜ್ಯ ಅಂತ ಪ್ರವಾಸಗಳು ಕೆಲವೊಂದು ವರ್ಷ ಯೋಜನೆಗಳ ಮುಖಾಂತರ ಅವಕಾಶಗಳು ಇರ್ತವೆ. ನೆಕ್ಸ್ಟ್ ಇನ್ನು ಜೇನು ಸಾಕಾಣಿಕೆಯನ್ನು 1-2 ಡಬ್ಬಿ ಯಾರು ಮಾಡಬಹುದು. ರೈತರೇ ಇದ್ದು ಅವರು ತೋಟಗಾರಿಕಾ ಬೆಳೆ ಬೆಳೀತಾ ಇದ್ರೆ ಅಂತವ್ರು 15 ಪೆಟ್ಟಿಗಳನ್ನಿಟ್ಟು ಒಂದು ಸಣ್ಣ ಪ್ರಮಾಣದಲ್ಲಿ ಜೇನು ಸಾಕಾಣಿಕೆ ಪ್ರಾರಂಭ ಮಾಡ್ತಕ್ಕಂಥ ಅವಕಾಶ ಇದೆ. ಅದಕ್ಕೆ ಬೇಕಾದ ಜೇನು ತೆಗೆಯುವ ಯಂತ್ರ, ಒಂದು ಹೊಗೆ ತಿದಿ, ಮುಖ ಪರದೆ, ಕೈ ಗವಚ ಇಂಥ ಕೆಲವು ಉಪಕರಣಗಳೆಲ್ಲ ಬರ್ತವೆ. ಅದೆಲ್ಲ ಕೂಡಿ 1 ಲಕ್ಷ ರೂಪಾಯಿಯಷ್ಟು ವೆಚ್ಚ ಬೀಳ್ತದೆ ಪ್ರಸ್ತುತ ಇರ್ತಕ್ಕಂಥ ದರದ ಪ್ರಕಾರ. ಅದರಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟು ಅವರು ಅದನ್ನೆಲ್ಲ ವಸ್ತುಗಳನ್ನು ಖರೀದಿಸಿ ಜೇನು ಸಾಕಾಣಿಕೆ ಮಾಡಿದ್ದೇ ಆದರೆ ಇಲಾಖೆಯಿಂದ ತೋಟಗಾರಿಕಾ ಬೆಳೆ ಇರಬೇಕು, ರೈತರೇ ಇರಬೇಕು, ಅವರಿಗೆ %75 ಅಂದ್ರೆ 75,000 ರೂಪಾಯಿ ಸಹಾಯಧನ ಕೊಡ್ತಕ್ಕಂಥ ಅವಕಾಶಗಳಿದೆ. ಹಾಗೇನೆ ಇದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸಾಧಾರಣ ಒಂದು 50 ಪೆಟ್ಟಿಗೆ ಇಡ್ತೀನಿ ಅಥವಾ 100 ಪೆಟ್ಟಿಗೆ ಮಾಡ್ತೀನಿ ಅಂತ ಯಾರು ರೈತರು ಮುಂದೆ ಬಂದ್ರೆ ಅವರಿಗೂ ಸಹಿತ ಸಹಾಯಧನದಲ್ಲಿ ಜೇನು ಕೃಷಿ ಕೊಡ್ತಕ್ಕಂಥ ಅವಕಾಶ ಬಂದಿದೆ. ಇವತ್ತು ನ್ಯಾಷನಲ್ ಬಿ ಬೋರ್ಡ್ NBB ಅಂತ ಕರೀತಾರೆ, ಅದರ ಮುಖಾಂತರ ಒಂದು ಕೇಂದ್ರ ಪುರಸ್ಕೃತ ಯೋಜನೆ ಲಾಂಚ್ ಆಗಿದೆ. ಈ ಮಾನ್ಯ ಪ್ರಧಾನ ಮಂತ್ರಿಗಳು 500 ಕೋಟಿ ರೂಪಾಯಿ ಪ್ರಸಕ್ತ ಸಾಲಿನಲ್ಲಿ ಜೇನು ಸಾಕಾಣಿಕೆಗೆ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದ ಪಾಲು ಇದೆ, ಸಾಧಾರಣ 10-12 ಕೋಟಿಗಳಷ್ಟು ಬಂದಿದೆ ಅಂತ ವಿಚಾರ ತಿಳಿದು ಬಂದಿದೆ. ಹಾಗೆ ನಮ್ಮ ಜಿಲ್ಲೆಗೂ ಸಹಿತ ಸಾಕಷ್ಟು ಅಮೌಂಟ್ ಬರ್ತದೆ, ಈಗ 1-2 ಕೋಟಿ ರೂಪಾಯಿವರೆಗೆ. ಬೇರೆ ಬೇರೆ ಯೋಜನೆಗಳು ಇದೆ, ಅದರಲ್ಲೂ ಸಹಿತ ಜಿಲ್ಲೆ, ಹೊರ ಜಿಲ್ಲೆ ಪ್ರವಾಸಗಳು, ಆಮೇಲೆ ಹೊರ ರಾಜ್ಯ ಪ್ರವಾಸ, ಹೊರ ದೇಶ ಪ್ರವಾಸ ಸಹಿತ ಕಾರ್ಯಕ್ರಮಗಳು ಇದೆ. ಹಾಗೆ ಜೇನು ಸಂಸ್ಕರಣಾ ಘಟಕಗಳನ್ನು ಯಾರು ಪ್ರಾರಂಭ ಮಾಡೋದಿದ್ರೆ ಅದಕ್ಕೂ ಅವಕಾಶಗಳಿದ್ದಾವೆ, ಸಹಾಯಧನ ಇದೆ. ನೆಕ್ಸ್ಟ್ ಸ್ಥಳಾಂತರ ಜೇನು ಕೃಷಿ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಜೇನು ಕೃಷಿಯ ಅಭಿವೃದ್ಧಿ ಬಗ್ಗೆ ಅಥವಾ ಪ್ರಚಾರಾರ್ಥವಾಗಿ ವಿವಿಧ ತರಬೇತಿಗಳು, ಆಮೇಲೆ ಪ್ರದರ್ಶನಗಳು, ಕಾರ್ಯಾಗಾರಗಳನ್ನು ಇಂಥದನ್ನೆಲ್ಲ ಮಾಡಲಿಕ್ಕೆ ಆ ಯೋಜನೆಯಲ್ಲಿ ಸಾಕಷ್ಟು ಅವಕಾಶಗಳಿವೆ.